Oh uh -huh. ನಮಸ್ತೆ ಮಕ್ಕಳೇ ಹೇಗಿದ್ದೀರಾ ನಾವು ಪರಿಸರ ಅಧ್ಯಯನ ತರಗತಿಗಳನ್ನು ಕೇಳಿ ತುಂಬ ದಿನಗಳಾಯಿತು ಕಳೆದ ತರಗತಿಯಲ್ಲಿ ಪಕ್ಷಿಗಳ ಲೋಕ ಎಂಬ ಪಾಠದಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ವೈವಿಧ್ಯಮಯವಾದಂತಹ ಅನೇಕ ಪಕ್ಷಿಗಳನ್ನು ಅವುಗಳ ವಿಶೇಷತೆಗಳನ್ನು ಪ್ರತ್ಯೇಕತೆಗಳನ್ನು ಬಹಳ ರಸವತ್ತಾಗಿ ಕಲ್ತಿದ್ದೇವೆ ಆ ಬಳಿಕ ನಮಗೆ ತುಂಬ ದಿನ ಪಾಠಗಳು ಇರಲಿಲ್ಲ ಯಾವ ಸಮಯ ಅದು ಹಾಂ ಕ್ರಿಸ್ಮಸ್ ರಜೆ ಇತ್ತಲ್ವಾ ಕ್ರಿಸ್ಮಸ್ನ ಅಂಗವಾಗಿ ನಮಗೆ ಒಂದು ವಾರಗಳ ಕಾಲ ಪಾಠಗಳು ಇರಲಿಲ್ಲ ಈಗ ಮತ್ತೆ ನಾವು ಪಾಠವನ್ನು ಆರಂಭಿಸಿದ್ದೇವೆ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಯಾವಾಗ ಆಚರಿಸ್ತೇವೆ ಹಾ ಎಲ್ರಿಗೂ ತಿಳಿದಿದೆ ಅಲ್ವಾ ಯಾವಾಗ ದಶಂಬರ ಇಪ್ಪತ್ತೈದರಂದು ಪ್ರತಿ ವರ್ಷ ದಶಂಬರ್ ಇಪ್ಪತ್ತೈದರಂದು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ ಹಾಗೆ ಈ ಕ್ರಿಸ್ಮಸ್ ರಜೆ ಕಳೆದು ನಮ್ಮ ಶಾಲೆಯ ಒಬ್ಬಳು ವಿದ್ಯಾರ್ಥಿನಿ ಹೀಗೆ ಹೋಗ್ತಾ ಇರುವಾಗ ಅವಳ ಅಧ್ಯಾಪಿಕೆ ಅವಳಿಗೆ ಎದುರು ಸಿಗ್ತಾರೆ ರಜೆ ಕಳೆದು ನಿಮಗೆ ನಿಮ್ಮ ಅಧ್ಯಾಪಿಕೆ ಎದುರು ಸಿಕ್ಕಾಗ ನಿಮ್ಮ ಮಾತುಕತೆಯಲ್ಲಿ ಏನೆಲ್ಲ ವಿಚಾರಗಳು ಬರಬಹುದು ನಿಮ್ಮ ಅಧ್ಯಾಪಿಕೆ ನಿಮ್ಮಲ್ಲಿ ಏನನ್ನೆಲ್ಲ ಕೇಳಬಹುದು ಏನು ಆ ಪಾಠಗಳನ್ನು ಸರಿಯಾಗಿ ನೋಡ್ತಾ ಇದ್ದೀಯಾ ಆನ್ಲೈನ್ ತರಗತಿಗಳನ್ನು ಸರಿಯಾಗಿ ಕೇಳ್ತಾ ಇದ್ದೀಯಾ ಇತ್ಯಾದಿಗಳನ್ನೆಲ್ಲ ಕೇಳಬಹುದಲ್ವಾ ಅದೇ ರೀತಿ ನೀಲಿನ ಮತ್ತು ಅವಳ ಅಧ್ಯಾಪಿಕೆ ಪರಸ್ಪರ ಏನು ಮಾತನಾಡಿರಬಹುದು ಇದೇ ವಿಚಾರಗಳನ್ನು ಅಲ್ವಾ ಹಾಗೆ ಅವರು ಮಾತನಾಡ್ತಾ ಮಾತನಾಡ್ತಾ ಕೆಲವೆಲ್ಲ ವಿಚಾರಗಳು ಬಂತು ಆ ವಿಚಾರಗಳೇನು ಈ ವಿಡಿಯೋವನ್ನು ಒಮ್ಮೆ ನೋಡಿ ಗುಡ್ ಮಾರ್ನಿಂಗ್ ಮಕ್ಕಳೇ ಇಂದು ನಿಮ್ಮ ಹಬ್ಬವಾಗಿದೆ ಅಲ್ಲವೇ ನಮ್ಮ ಟೀಚರ್ ಏನು ಇಂದು ನವೆಂಬರ್ ಹದಿನಾಲ್ಕು ಯಾರ ದಿನ ಮಕ್ಕಳ ದಿನ ತಿಳಿದಿದೆ ಟೀಚರೇ ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನವಲ್ಲವೇ ಸರಿಯಾಗಿದೆ ಈ ವರ್ಷದ ನವೆಂಬರ್ ಹದಿನಾಲ್ಕಕ್ಕೆ ಬೇರೊಂದು ವಿಶೇಷತೆ ಕೂಡ ಇಟ್ಟಲ್ಲವೇ ಅದೇನೆಂದು ತಿಳಿದಿದೆ ಅದು ಅಲ್ಲವೇ ಹೌದು ನಿಲ ಸರಿಯಾಗಿ ಹೇಳಿದೆ ನೀವು ಮನೆಗಳಲ್ಲಿ ದೀಪಾವಳಿಯನ್ನು ಆಚರಿಸುತ್ತೀರಾ ಹೇಗೆ ಆಚರಿಸುತ್ತೀರಾ ಸಿಡಿಸಿ ನಕ್ಷತ್ರ ಕಡ್ಡಿಗಳನ್ನು ಉರಿಸಿ ದೀಪಗಳನ್ನು ಬೆಳಗಿಸಿ ದೀಪಾವಳಿಯನ್ನು ಆಚರಿಸುತ್ತೇವೆ ಟೀಚರ್ ಸೋನಿಯಲ್ಲ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ನಕ್ಷತ್ರಗಳನ್ನು ಬೆಳಗಿಸಿ ಕ್ರಿಸ್ಮಸ್ ಆಚರಿಸುತ್ತಾರೆ ವಿಡಿಯೋವನ್ನು ವಿಡಿಯೋ ಈ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಹಬ್ಬಗಳ ಬಗ್ಗೆ ಮಾತನಾಡಿದ್ದಾರೆ ಯಾವೆಲ್ಲ ಹಬ್ಬಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ಕ್ರಿಸ್ಮಸ್ ಹಬ್ಬ ಇನ್ನೊಂದು ನಿಮಗೆ ಸಂಬಂಧಪಟ್ಟ ಹಬ್ಬ ಮಕ್ಕಳಿಗೆ ಸಂಬಂಧಪಟ್ಟ ಹಬ್ಬದ ಬಗ್ಗೆ ಮಾತನಾಡಿದ್ದಾರೆ ಯಾವುದು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಯಾವಾಗ ಬರ್ತದೆ ನವಂಬರ್ ಹದಿನಾಲ್ಕು ಅಲ್ವಾ ನವೆಂಬರ್ ಹದಿನಾಲ್ಕರಂದೇ ಈ ಬಾರಿ ಇನ್ನೊಂದು ಹಬ್ಬ ಕೂಡ ಬಂದಿದೆ ಯಾವ ಹಬ್ಬ ಎಸ್ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬವು ಸಾಧಾರಣ ನವೆಂಬರ್ ತಿಂಗಳಲ್ಲೇ ಬರ್ತದೆ ಆದರೆ ಈ ಬಾರಿ ಮಕ್ಕಳ ದಿನಾಚರಣೆಯಂದೇ ದೀಪಾವಳಿ ಹಬ್ಬವು ಕೂಡ ಬಂದಿದೆ ಇತ್ತೀಚೆಗೆ ಜನವರಿ ಹದಿನಾಲ್ಕರಂದು ನಾವೊಂದು ಹಬ್ಬವನ್ನು ಆಚರಿಸಿದ್ದೇವೆ ಯಾವುದು ಜನವರಿ ಹದಿನಾಲ್ಕರಂದು ಬರುವಂಥ ಹಬ್ಬ ಯಾವುದು ಸಂಕ್ರಾಂತಿ ಹಬ್ಬ ಇಲ್ಲೊಂದು ವಿಡಿಯೋವನ್ನು ನೋಡಿ ಆ ಬಳಿಕ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರಿಸಬೇಕು ವಿಡಿಯೋ ನೋಡಿದ್ರಲ್ಲ ವಿಡಿಯೋದಲ್ಲಿ ಏನನ್ನು ಕಂಡಿದ್ದೀರಿ ದೋಣಿಯನ್ನು ಕಂಡಿದ್ದೀರಿ ಜೊತೆಗೆ ಜನರನ್ನು ಕಂಡಿದ್ದೀರಿ ಈ ದೃಶ್ಯ ಬಹಳ ವಿಶೇಷವಾಗಿದೆ ಜನರು ವೇಗವಾಗಿ ದೋಣಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಏನೋ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದಾರೆ ಈ ಸ್ಪರ್ಧೆಯ ಹೆಸರೇನು ದೋಣಿಯ ಓಟ ಉಂಟಲ್ವಾ ಹಾಗಾದ್ರೆ ಏನಾಗಿರಬಹುದು ದೋಣಿ ಓಟ ಸ್ಪರ್ಧೆ ಆಗಿರಬಹುದು ಅಲ್ವಾ ಅಥವಾ ದೋಣಿ ಓಟ ಸ್ಪರ್ಧೆ ಸಾಮಾನ್ಯವಾಗಿ ನಾವು ಸ್ಪರ್ಧೆಗಳನ್ನು ಯಾವಾಗ ನಡೆಸ್ತೇವೆ ನಮ್ಮ ಶಾಲೆಗಳಲ್ಲಿ ನಾವು ಸುಮ್ಮನೆ ಸ್ಪರ್ಧೆಗಳನ್ನು ನಡೆಸ್ತೇವೋ ಇಲ್ಲ ಕೆಲವು ಸಂದರ್ಭಗಳಲ್ಲಿ ನಾವು ಸ್ಪರ್ಧೆಯನ್ನು ನಡೆಸ್ತೇವೆ ಕೆಲವು ಸಂದರ್ಭಗಳಂದರೆ ಕೆಲವು ಹಬ್ಬಗಳ ಸಂದರ್ಭದಲ್ಲಿ ಕೆಲವು ಉತ್ಸವಗಳ ಸಂದರ್ಭದಲ್ಲಿ ಕೆಲವು ಜಾತ್ರೆಗಳ ಸಂದರ್ಭದಲ್ಲಿ ಹೀಗೆ ನಾವು ಸ್ಪರ್ಧೆಗಳನ್ನು ನಡೆಸ್ತೇವೆ ಈ ದೋಣಿ ಓಟ ಸ್ಪರ್ಧೆ ಯಾವ ಸಂದರ್ಭದಲ್ಲಿ ಆಗಿರಬಹುದು ನಡೆದದ್ದು ನೋಡಿ ಕೇರಳದಲ್ಲಿ ಹೆಚ್ಚು ದೋಣಿಗಳಿವೆ ದೋಣಿಗಳು ಓಡಾಡುವಂತಹ ನದಿಗಳು ಸಮುದ್ರ ಎಲ್ಲ ಇರುವಂಥದ್ದು ದೋಣಿ ಓಡಿಸುವಂತಹ ಅನುಭವ ಇರುವ ಜನರಿದ್ದಾರೆ ಹಾಗಾದರೆ ಕೇರಳಕ್ಕೆ ಸಂಬಂಧಪಟ್ಟಂತಹ ಒಂದು ಹಬ್ಬ ಆಗಿರಬಹುದು ಅದರಲ್ಲಿ ನಡೆಸುವಂತಹ ಒಂದು ಸ್ಪರ್ಧೆ ದೋಣಿ ಓಟ ಸ್ಪರ್ಧೆ ಈ ಸ್ಪರ್ಧೆ ಯಾವ ಹಬ್ಬದ ಸಂದರ್ಭದಲ್ಲಿ ನಡೆಸುವುದಾಗಿರಬಹುದು ಕೆಲವರಿಗೆ ಗೊತ್ತಿದೆ ಯಾವ ಹಬ್ಬದ ಸಂದರ್ಭದಲ್ಲಿ ಓಣಂ ಹಬ್ಬದ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಪ್ರಧಾನ ಸ್ಪರ್ಧೆಯಾಗಿದೆ ದೋಣಿ ಓಟ ಸ್ಪರ್ಧೆ ಸರಿ ಕೇರಳೀಯರು ನಾವು ಓಣಂ ಹಬ್ಬವನ್ನು ಆಚರಿಸ್ತೇವೆ ಈ ಸಲ ನಿಮ್ಮ ಶಾಲೆಯಲ್ಲಿ ಓಣಂ ಹಬ್ಬವನ್ನು ಆಚರಿಸಿದ್ದೀರಾ ಇಲ್ಲ ಕಾರಣ ಏನು ಈ ಬಾರಿ ನಮಗೆ ಯಾರಿಗೂ ಶಾಲೆ ಇರಲಿಲ್ಲ ನಾವು ಮನೆಯಲ್ಲೇ ಇದ್ದೆವು ಹಾಗೆಂತಹ ಕೆಲವರು ಮನೆಯಲ್ಲೇ ಹಬ್ಬವನ್ನು ಆಚರಿಸಿರಬಹುದು ನಮ್ಮ ಕುಟುಂಬದವರೊಂದಿಗೆ ಆಚರಿಸಿರಬಹುದು ಸಾಮಾನ್ಯವಾಗಿ ಈ ಹಿಂದಿನ ವರ್ಷಗಳಲ್ಲಿ ನಾವು ಏನು ಮಾಡಿದ್ದೇವೆ ನಮ್ಮ ಶಾಲೆಗಳಲ್ಲಿ ಆಚರಿಸಿದ್ದೇವೆ ಹಾಗೆಯೇ ನೀಲಿನಾಳ ಶಾಲೆಯಲ್ಲಿಯೂ ಕೂಡ ಈ ಹಿಂದಿನ ವರ್ಷಗಳಲ್ಲಿ ಓಣಂ ಹಬ್ಬವನ್ನು ಆಚರಿಸಿದ್ದಾರೆ ಅವರು ಹೇಗೆ ಆಚರಿಸಿದ್ದಾರೆ ನಮಗೂ ನೋಡಬೇಡುವ ನಮ್ಮ ಶಾಲೆಯ ಹಬ್ಬ ನಮಗೆ ತಿಳಿದಿದೆ ಆಚರಣೆ ಹೇಗೆ ಅಂತ ಗೊತ್ತಿದೆ ನೀಲಿನಾಳ ಶಾಲೆಯಲ್ಲಿ ಏನು ಮಾಡಿದ್ದಾರೆ ನೋಡಿ ಒಮ್ಮೆ i the ಸರಿ ವಿಡಿಯೋವನ್ನು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನನ್ನೆಲ್ಲ ನೋಡಿದಿರಿ ಒಂದೊಂದೇ ವಿಚಾರಗಳನ್ನು ಹೇಳುವ ಒಂದು ಉಯ್ಯಾಲೆ ಆಡುವ ಚಿತ್ರವನ್ನು ನೋಡಿದಿರಿ ಜೊತೆಗೆ ಹೂವಿನ ರಂಗೋಲಿಯನ್ನು ಹಾಕಿದಂತಹ ಚಿತ್ರವನ್ನು ನೋಡಿದಿರಾ ನೋಡಿದಿರಿ ಹೂವಿನ ರಂಗೋಲಿ ಹಾಕಬೇಕಾದ್ರೆ ಏನು ಮಾಡಿದ್ದಾರೆ ಮಕ್ಕಳು ಹೂಗಳನ್ನು ಸಂಗ್ರಹಿಸಿ ತರುವಂತಹ ದೃಶ್ಯವನ್ನು ನೋಡಿದ್ದೀರಿ ಆ ಬಳಿಕ ಹಾಂ ಓಣಂ ಔತಣ ಇತ್ತಲ್ವಾ ಮಕ್ಕಳು ಜೊತೆಯಾಗಿ ಕುಳಿತು ಓಣಂ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಔತಣ ಕೂಟ ಅಂದ್ರೆ ಬೇರೆ ಬೇರೆ ರೀತಿಯ ಆಹಾರ ವಸ್ತುಗಳನ್ನು ತಯಾರಿಸಿ ಜೊತೆಯಾಗಿ ಕುಳಿತು ಊಟ ಮಾಡುವಂತದ್ದು ಅದು ಔತಣ ಕೂಟ ಜೊತೆಗೆ ಒಂದು ಆಟವನ್ನು ಕೂಡ ನೋಡಿದ್ರಿ ಅಲ್ವಾ ಓಣಂನಲ್ಲಿ ಆಡುವಂತಹ ತುಂಬಾ ಆಟಗಳಲ್ಲಿ ಒಂದು ಆಟವನ್ನು ನೋಡಿದ್ದೀರಿ ಆ ಬಳಿಕ ಮಹಾಬಲಿಯ ವೇಷ ಹಾಕಿದ್ದನ್ನು ಕೂಡ ನೋಡಿದಿರಿ ಅಲ್ವಾ ಇನ್ನು ಅವರ ಉಡುಪುಗಳೆಲ್ಲ ಅಲ್ಲಿರುವ ಅಧ್ಯಾಪಿಕೆಯರ ಉಡುಪುಗಳೆಲ್ಲ ಹೇಗಿತ್ತು ಒಂದು ಬಿಳಿ ಬಣ್ಣದ ಉಟ್ಟು ಎಲ್ಲರೂ ಇದ್ರಲ್ವಾ ಅದು ಕೇರಳದ ಒಂದು ಸಾಂಪ್ರದಾಯಿಕ ಉಡುಗೆ ಹಾಗಾದರೆ ಬೇರೆ ಬೇರೆ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಹಾಗಾದರೆ ನಿಮ್ಮ ಶಾಲೆಯಲ್ಲಿ ಓಣಂ ಹಬ್ಬವನ್ನು ಹೇಗೆ ಆಚರಿಸ್ತೀರಿ ಇದೇ ರೀತಿಯೋ ಅಲ್ಲ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಆಚರಿಸ್ತೀರಾ ಇದಕ್ಕಿಂತಲೂ ಹೆಚ್ಚು ಆಡಂಬರವಾಗಿ ಆಚರಿಸ್ತೀರಾ ಓಣಂ ಹಬ್ಬ ಆಚರಣೆ ಮಾಡಬೇಕಾದ್ರೆ ಏನೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ತೀರಿ ಹಿಂದಿನ ದಿನವೇ ಕೆಲವು ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾಗ್ತದೆ ಯಾವೆಲ್ಲ ವ್ಯವಸ್ಥೆಗಳನ್ನು ನೀವು ಮಾಡ್ತೀರಿ ಹೇಳಿ ನೋಡೋಣ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ತಂದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಡರಿಸಿ ನಮ್ಮ ಶಾಲೆಯ ಆವರಣವನ್ನು ಅಲಂಕರಿಸ್ತೇವೆ ಮಾವಿನ ಎಲೆಗಳನ್ನು ಇತ್ಯಾದಿಗಳನ್ನೆಲ್ಲ ಉಪಯೋಗಿಸಿಕೊಂಡು ತೋರಣಗಳನ್ನು ನಾವು ಕಟ್ತೇವೆ ಅದು ಮಾತ್ರವಾ ಹಿಂದಿನ ದಿನ ಅಥವಾ ಎರಡು ಮೂರು ದಿನ ಹಿಂದೆಯೇ ನಮ್ಮ ಮುಖ್ಯೋಪಾಧ್ಯಾಯರು ಅಥವಾ ಅಧ್ಯಾಪಕರು ಏನು ಹೇಳ್ತಾರೆ ಓಣಂ ಔತನ ಕೂಟ ಇದೆ ಅದಕ್ಕೆ ನಾವು ಏನೆಲ್ಲ ಮಾಡಬೇಕಾಗ್ತದೆ ನೆನಪಿದೆ ನಿಮಗೆ ಏನೆಲ್ಲ ಕೆಲವರು ಬಾಳೆ ಎಲೆಯನ್ನು ತರ್ತಾರೆ ಹೆಚ್ಚಿನ ಮಕ್ಕಳು ಪದಾರ್ಥಕ್ಕೆ ಹಾಕ್ಲಿಕ್ಕೆ ಏನು ತರ್ತಾರೆ ತೆಂಗಿನಕಾಯಿಗಳನ್ನು ತರ್ತಾರೆ ಇನ್ನು ಕೆಲವರು ಮನೆಯಲ್ಲಿ ಬೆಳೆದಂತಹ ಬಾಳೆಕಾಯಿಯನ್ನು ತರ್ತಾರೆ ಇನ್ನು ಕೆಲವರ ಮನೆಯಲ್ಲಿ ಹಲಸು ಇರ್ತದೆ ಇನ್ನು ಕೆಲವರು ಮನೆಯಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ನಾವು ಬೆಳೆದಿರ್ತೇವೆ ಆ ಸಂದರ್ಭದಲ್ಲಿ ಅದನ್ನು ತರ್ತಾರೆ ಇನ್ನು ಹೂವಿನ ರಂಗೋಲಿ ಹಾಕ್ಲಿಕ್ಕೆ ಬೇಕಾಗಿ ನಾವು ಏನೆಲ್ಲ ತರ್ತೇವೆ ಮನೆಗಳಿಂದ ಬೇರೆ ಬೇರೆ ಬಣ್ಣದ ಹೂಗಳನ್ನು ನಮ್ಮ ಮನೆಗಳಿಂದ ಸಂಗ್ರಹಿಸ್ತೇವೆ ಎಲೆಗಳನ್ನು ಸಂಗ್ರಹಿಸ್ತೇವೆ ಹೀಗೆ ನಮ್ಮ ಶಾಲೆಯಲ್ಲಿ ಓಣಂ ಹಬ್ಬವನ್ನು ಆಚರಿಸಲಿಕ್ಕೆ ಬೇಕಾಗಿ ನಾವು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ನಮ್ಮ ಮನೆಗಳಿಂದ ನಾವು ಸಂಗ್ರಹಿಸಿ ತರ್ತೇವೆ ಇನ್ನು ಓಣಂ ದಿನಾಚರಣೆ ಮಾಡುವವತ್ತು ನಾವೇನೆಲ್ಲ ಮಾಡ್ತೇವೆ ನಾವು ಹಳೆ ಬಟ್ಟೆಯನ್ನು ಹಾಕಿಕೊಂಡು ಬರ್ತೇವಾ ಅಲ್ಲ ಎಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಬರ್ತೇವೆ ಬಹಳ ಸಂತೋಷದಿಂದ ಬರ್ತೇವೆ ಯಾಕೆ ಓಣಂ ದಿನಾಚರಣೆ ನಮ್ಮ ಮನೆಯಿಂದ ನಾವು ಮಾತ್ರ ಬರ್ತೇವಾ ಅಲ್ಲ ನಮ್ಮ ಜೊತೆಗೆ ನಮ್ಮ ಹೆತ್ತವರು ಕೂಡ ಇರ್ತಾರೆ ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಅಲ್ವಾ ಇವರನ್ನೆಲ್ಲ ಕರ್ಕೊಂಡು ಬರ್ತೇವೆ ಜೊತೆಯಾಗಿ ಬರ್ತೇವೆ ಬಹಳ ಸಂತೋಷವಾಗ್ತದೆ ಅಲ್ವಾ ಮತ್ತೆ ಶಾಲೆಗೆ ಬಂದ ಮೇಲೆ ಏನೆಲ್ಲ ಮಾಡ್ತೇವೆ ನಾವು ನಮ್ಮ ನಮ್ಮ ತರಗತಿಗಳಲ್ಲಿಯೋ ಅಥವಾ ಅಧ್ಯಾಪಕರು ಹೇಳಿದ ಸ್ಥಳಗಳಲ್ಲಿಯೋ ಬೇರೆ ಬೇರೆ ಆಕೃತಿಯಲ್ಲಿರುವಂತಹ ಹೂವಿನ ರಂಗೋಲಿಯನ್ನು ಹಾಕ್ತೇವೆ ನಮ್ಮ ಅಮ್ಮಂದಿರು ನಮ್ಮ ಜೊತೆಗಿರ್ತಾರ ಇಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಅಡುಗೆ ಕೋಣೆಗೆ ಹೋಗ್ತಾರೆ ಅಲ್ವಾ ಅಡುಗೆ ಕೋಣೆಯಲ್ಲಿ ಅಡುಗೆಯವರಿಗೆ ಸಹಾಯ ಮಾಡ್ತಾರೆ ತರಕಾರಿ ತುಂಡು ಮಾಡಲಿಕ್ಕೂ ಇನ್ನು ಬೇರೆ ಬೇರೆ ರೀತಿಯ ಆಹಾರ ವಸ್ತುಗಳನ್ನು ತಯಾರಿಸಲಿಕ್ಕೆ ಭಕ್ಷ್ಯಗಳನ್ನು ತಯಾರಿಸಲಿಕ್ಕೆ ಅವರು ಸಹಾಯ ಮಾಡುತ್ತಾರೆ ಅದೆಲ್ಲ ಆದ ಬಳಿಕ ನಾವು ನಮ್ಮ ಶಾಲೆ ಯಾರಾದರೂ ಒಬ್ಬ ಹುಡುಗನಿಗೆ ಮಹಾಬಲಿಯ ವೇಷವನ್ನು ಹಾಕ್ತೇವೆ ಅಲ್ವಾ ಕೆಲವರು ನೀವೇ ಹಾಕಿರಬಹುದು ವೇಷವನ್ನು ಇನ್ನು ಕೆಲವು ಶಾಲೆಗಳಲ್ಲಿ ನಮ್ಮ ಸಹಪಾಠಿಗೆ ಮಹಾಬಲಿಯ ವೇಷವನ್ನು ಹಾಕಿರಬಹುದು ಆ ಬಳಿಕ ನಾವು ಬೇರೆ ಬೇರೆ ರೀತಿಯ ಓಣಮಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಹಾಡ್ತೇವೆ ಅಷ್ಟು ಮಾತ್ರವೋ ನಾನು ಈಗಾಗಲೇ ಹೇಳಿದ ಹಾಗೆ ಹಬ್ಬದ ಸಂದರ್ಭದಲ್ಲಿ ನಾವು ವಿವಿಧ ಸ್ಪರ್ಧೆಗಳನ್ನು ಮಾಡ್ತೇವೆ ವಿವಿಧ ಸ್ಪರ್ಧೆಗಳು ನಮ್ಮ ಶಾಲೆಗಳಲ್ಲಿ ನಡೀತದಲ್ವಾ ಆ ಸ್ಪರ್ಧೆಗಳಲ್ಲಿ ಕೂಡ ನಾವು ಭಾಗವಹಿಸ್ತೇವೆ ನಮ್ಮ ಸ್ಪರ್ಧೆಗಳನ್ನು ನೋಡಲಿಕ್ಕೆ ಬಂದಂತಹ ಹಿರಿಯರು ಸುಮ್ಮನೆ ನಿಂತ್ಕೊಳ್ತಾರ ಇಲ್ಲ ಅವರಿಗೂ ಕೂಡ ಸ್ಪರ್ಧೆಗಳು ಇರ್ತವೆ ಯಾವುದೆಲ್ಲ ಸ್ಪರ್ಧೆಗಳನ್ನು ನೋಡಿದಿರಿ ಒಮ್ಮೆ ನೆನಪು ಮಾಡಿ ನಮ್ಮ ಅಮ್ಮಂದಿರೆಲ್ಲ ಭಾಗವಹಿಸಿದಂತಹ ಸ್ಪರ್ಧೆ ಕುರ್ಚಿಗಳನ್ನೆಲ್ಲ ವೃತ್ತಾಕಾರದಲ್ಲಿಟ್ಟು ಹೌದು ಸಂಗೀತ ಕುರ್ಚಿಯಂತಹ ಸ್ಪರ್ಧೆಗಳನ್ನು ನಡೆಸ್ತೇವೆ ಗಂಡಸರಿಗೆ ಅದೇ ಸ್ಪರ್ಧೆ ನಡೆಸ್ತೇವಾ ಇಲ್ಲ ಬೇರೆ ಒಂದು ಸ್ಪರ್ಧೆ ನಡೆಸ್ತೇವೆ ಯಾವುದು ಹಗ್ಗ ಜಗ್ಗಾಟದಂತಹ ಸ್ಪರ್ಧೆಗಳನ್ನು ಕೂಡ ನಡೆಸ್ತೇವೆ ಅಲ್ವಾ ಹೀಗೆ ಓಣಂನ ಸಂದರ್ಭದಲ್ಲಿ ಮಕ್ಕಳಿಗೂ ನಮ್ಮ ಮನೆಯಿಂದ ಬಂದಂತಹ ಹಿರಿಯರಿಗೂ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಮನೋರಂಜನಾ ಕಾರ್ಯಕ್ರಮಗಳನ್ನು ನಾವು ಓಣಂ ಹಬ್ಬದ ಸಂದರ್ಭದಲ್ಲಿ ನಡೆಸ್ತೇವೆ ನಾವು ಈ ಓಣಂ ಹಬ್ಬವನ್ನು ಶಾಲೆಗಳಲ್ಲಿ ಮಾತ್ರ ಆಚರಿಸುವುದಾ ಬೇರೆ ಎಲ್ಲೆಲ್ಲಿ ಆಚರಿಸ್ತೇವೆ ನಾವು ವಾರ್ತಾಪತ್ರಿಕೆಗಳನ್ನು ಟಿ ವಿ ಮಾಧ್ಯಮವನ್ನೆಲ್ಲ ನೋಡಿದರೆ ನಮಗೆ ಗೊತ್ತಾಗ್ಬೋದು ಓಣಂ ಹಬ್ಬವನ್ನು ಎಲ್ಲೆಲ್ಲ ಆಚರಿಸ್ತಾರೆ ಹೌದು ಶಾಲೆಗಳಲ್ಲಿ ಮಾತ್ರ ಅಲ್ಲ ಕಾಲೇಜುಗಳಲ್ಲಿ ಕೂಡ ಆಚರಿಸ್ತಾರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಆಚರಿಸ್ತಾರೆ ಹಾಗೆಯೇ ಸರಕಾರೇತರ ಸಂಸ್ಥೆಗಳು ಕೂಡ ಇವೆ ಅನೇಕ ಕಚೇರಿಗಳಿವೆ ಅಲ್ಲಿ ಕೂಡ ಓಣಮನ್ನು ಆಚರಿಸ್ತಾರೆ ಇನ್ನು ನಮ್ಮ ಊರಿನಲ್ಲಿ ಬೇರೆ ಬೇರೆ ಕ್ಲಬ್ಗಳಿವೆ ಸಂಘಟನೆಗಳಿವೆ ಆ ಸಂಘಟನೆಗಳು ಕೂಡ ಈ ಓಣಂ ಹಬ್ಬವನ್ನು ಆಚರಿಸ್ತಾರೆ ಅಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ನಡೆಸ್ತಾರೆ ಮಾತ್ರವಲ್ಲ ಬೇರೆ ಬೇರೆ ರೀತಿಯ ಆಟಗಳನ್ನು ಕೂಡ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ ಶಾಲೆಗಳಲ್ಲಿ ಮಾಡದೇ ಇರುವಂತಹ ಇನ್ನೂ ಕೆಲವು ಅಂದರೆ ಈಗ ತಿರುವಾದಿರಕಳಿ ಹುಲಿ ವೇಷ ಓಣತುಳ್ಳಲ್ ಹೀಗೆ ಅನೇಕ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ಆಯೋಜಿಸ್ತಾರೆ ಹೀಗೆ ಇಡೀ ಕೇರಳದಲ್ಲಿ ಓಣಂ ಆಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಹೇಳಿದ ಹಾಗೆ ಕೇರಳದಲ್ಲಿ ಪ್ರತ್ಯೇಕವಾಗಿ ಕೇರಳೀಯರು ತಮ್ಮ ತಮ್ಮ ಮನೆಗಳಲ್ಲಿಯೂ ಕೂಡ ಓಣಮನ್ನು ಆಚರಿಸ್ತಾರೆ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕುಟುಂಬದ ಸದಸ್ಯರೆಲ್ಲರೂ ಕೂಡ ತಮ್ಮ ಕುಟುಂಬದ ಮನೆಯಲ್ಲಿ ಒಟ್ಟು ಸೇರ್ತಾರೆ ಹಾಗೆ ಒಟ್ಟು ಸೇರಿದ ಸಂದರ್ಭದಲ್ಲಿ ಓಣಂಗೆ ಬೇಕಾಗಿ ಹೊಸ ಹೊಸ ಬಟ್ಟೆಗಳನ್ನು ನಾವು ಖರೀದಿಸ್ತೇವೆ ಅದನ್ನು ಧರಿಸ್ತೇವೆ ಮನೆಯಲ್ಲಿಯೂ ಕೂಡ ಎಲ್ಲರೂ ಸೇರಿಕೊಂಡು ಮನೆಯ ಹೆಂಗಸರೆಲ್ಲರೂ ಸೇರಿಕೊಂಡು ಗಂಡಸರೆಲ್ಲರೂ ಸೇರಿಕೊಂಡು ಮನೆಯಲ್ಲೇ ಔತಣಕೂಟವನ್ನು ಮಾಡ್ತಾರೆ ಜೊತೆಗೆ ಉಯ್ಯಾಲೆಯನ್ನು ಕಟ್ಟಿ ಅದರಲ್ಲಿ ಆಡುವಂಥದ್ದು ಹಾಗೆ ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕುವಂಥದ್ದು ತಿರುವಾದಿರ ಕಳಿಯನ್ನು ಆಡುವಂಥದ್ದು ಓಣಂ ಹಾಡುಗಳನ್ನು ಹಾಡುವಂಥದ್ದು ಓಣಮಿಗೆ ಸಂಬಂಧಿಸಿದ ಏನೆಲ್ಲ ಚಟುವಟಿಕೆಗಳಿವೆ ಅದನ್ನೆಲ್ಲ ಮಾಡ್ತಾರೆ ಹಾಗೆ ಮನೆಗಳಲ್ಲೂ ಕೂಡ ಒಂದು ಸಂಭ್ರಮದ ವಾತಾವರಣ ಇರ್ತದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಈ ಓಣಂ ಹಬ್ಬದಲ್ಲಿ ಎಲ್ಲರೂ ಸಂತೋಷದಿಂದ ನೋಡಿ ನಿಮ್ಮ ಪಾಠ ಪುಸ್ತಕದಲ್ಲಿ ಸಣ್ಣ ಒಂದು ಗದ್ಯವನ್ನು ಕೊಡಲಾಗಿದೆ ಅದನ್ನೊಮ್ಮೆ ಓದಿ ನೋಡಿ ಏನು ಕೊಟ್ಟಿದ್ದಾರೆ ಒಗ್ಗಟ್ಟಿನ ಓಣಂ ಓಣಂ ನಮ್ಮ ಪ್ರಾಂತೀಯ ಹಬ್ಬವಾಗಿದೆ ಜಗತ್ತಿನಾದ್ಯಂತವಿರುವ ಕೇರಳೀಯರು ಓಣಂ ಹಬ್ಬವನ್ನು ಆಚರಿಸುತ್ತಾರೆ ಕೇರಳವನ್ನು ಆಳುತ್ತಿದ್ದ ನೀತಿವಂತ ರಾಜನಾದ ಮಹಾಬಲಿಯು ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಕಾಣಲು ಓಣಂ ಹಬ್ಬದ ಸಮಯದಲ್ಲಿ ಕೇರಳಕ್ಕೆ ಬರುತ್ತಾನೆಂಬುದು ಐತಿಹ್ಯ ಓಣಂ ಕೊಯ್ಲಿನ ಹಬ್ಬವೂ ಆಗಿದೆ ಇದರಲ್ಲಿ ಏನು ಹೇಳಲಾಗಿದೆ ಯಾವೆಲ್ಲ ವಿಚಾರಗಳಿದೆ ನೋಡಿ ಒಂದೊಂದೇ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಓಣಂ ಕೇರಳದ ಪ್ರಾಂತೀಯ ಹಬ್ಬವಾಗಿದೆ ಅಂತ ಹೇಳಿದ್ದಾರೆ ಏನಿದು ಪ್ರಾಂತೀಯ ಹಬ್ಬ ಅಂದ್ರೆ ನೋಡಿ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಕೇರಳ ಪ್ರಾಂತ್ಯ ಅಥವಾ ಒಂದು ರಾಜ್ಯ ರಾಜ್ಯದ ಒಳಗಡೆ ಎಲ್ಲರೂ ಜೊತೆಗೂಡಿ ಆಚರಿಸುವಂತಹ ಒಂದು ಹಬ್ಬ ಅದನ್ನು ನಾವು ಪ್ರಾಂತೀಯ ಹಬ್ಬ ಅಂತ ಹೇಳ್ತೇವೆ ಕೇರಳೀಯರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಉದ್ಯೋಗಗಳನ್ನು ಮಾಡ್ತಾರೆ ಅವರವರ ದೇಶಗಳಲ್ಲಿ ಅವರವರು ಇರುವಂತಹ ಪ್ರದೇಶಗಳಲ್ಲಿಯೇ ಆಚರಿಸ್ತಾರೆ ಅಂದರೆ ಕೇರಳೀಯರ ಹಬ್ಬವಾದ ಕಾರಣ ಇದು ಕೇರಳದ ಪ್ರಾಂತೀಯ ಹಬ್ಬ ಎಂದು ಕರೆಯಲ್ಪಡುತ್ತದೆ ಈ ಓಣಮಿಗೆ ಇನ್ನೊಂದು ವಿಶೇಷತೆ ಕೂಡ ಇದೆ ಈಗಾಗಲೇ ಓದಿದ ಹಾಗೆ ಅದರ ಹೆಡ್ಡಿಂಗ್ ಏನು ಒಗ್ಗಟ್ಟಿನ ಓಣಂ ಏನು ಒಗ್ಗಟ್ಟು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಳ್ಳೋದು ಎಲ್ಲರೂ ಸೇರಿಕೊಳ್ಳುವಂಥದ್ದು ಇದು ಕೂಡ ಓಣಂನ ಒಂದು ವಿಶೇಷತೆ ಏನು ನೋಡಿ ನಮ್ಮ ಶಾಲೆಗಳಲ್ಲಿ ನಾವು ಓಣಂ ಹಬ್ಬದಂದು ಎಲ್ಲ ಮಕ್ಕಳು ಸೇರುವುದಿಲ್ವಾ ಮಕ್ಕಳು ಮಾತ್ರವ ನಮ್ಮ ಮನೆಯಿಂದ ಬಂದ ಹಿರಿಯರೆಲ್ಲರೂ ಸೇರುವುದಿಲ್ವಾ ಅಧ್ಯಾಪಕರು ಕೂಡ ಸೇರ್ತಾರೆ ಮಕ್ಕಳು ಹೆತ್ತವರು ಅಧ್ಯಾಪಕರು ಮಾತ್ರವ ಇಲ್ಲ ನಮ್ಮ ಊರಿನಲ್ಲಿರುವ ಇತರ ಜನರು ಕೂಡ ಈ ಸಂದರ್ಭದಲ್ಲಿ ಶಾಲೆಗೆ ಬರ್ತಾರೆ ಹಬ್ಬದಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬವನ್ನು ಆಚರಿಸ್ತಾರೆ ವಿವಿಧ ಕಡೆಗಳಲ್ಲಿ ಕ್ಲಬ್ಗಳಿವೆ ನಾವು ಈಗಾಗಲೇ ಹೇಳಿದ ಹಾಗೆ ವಿವಿಧ ಸರ್ಕಾರಿ ಸಂಸ್ಥೆಗಳಿವೆ ಅಲ್ಲಿ ಬೇ ಬೇರೆ ಬೇರೆ ಜಾತಿ ಧರ್ಮ ಮತದ ಜನರು ಇರ್ತಾರೆ ಅವರೆಲ್ಲರೂ ಕೂಡ ಜೊತೆಯಾಗಿ ಒಗ್ಗಟ್ಟಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಹಾಗಾದರೆ ಒಗ್ಗಟ್ಟಿನ ಅಂದರೆ ಏನು ಕೇರಳದಲ್ಲಿರುವ ಎಲ್ಲ ಕೇರಳೀಯರು ಕೂಡ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಪರಸ್ಪರ ಸಂತೋಷದಿಂದ ಖುಷಿ ಪಡುತ್ತಾ ಸಂಭ್ರಮಿಸುವಂತಹ ಒಂದು ಹಬ್ಬವೇ ಈ ಓಣಂ ಆದ ಕಾರಣ ಓಣಮನ್ನು ಏನು ಹೇಳ್ತಾರೆ ಒಗ್ಗಟ್ಟಿನ ಹಬ್ಬ ಎಂದು ಕರೀತಾರೆ ಅರ್ಥ ಆಯ್ತಲ್ಲ ಓಣಮಿಗೆ ಇನ್ನೊಂದು ವಿಶೇಷತೆ ಕೂಡ ಇದೆ ಓಣಂ ಅನ್ನು ಕೊಯ್ಲಿನ ಹಬ್ಬ ಅಂತಲೂ ಕರೀತಾರೆ ಕೊಯ್ಲಿನ ಹಬ್ಬ ಅಂತಲೂ ಕರೀತಾರೆ ಕೊಯ್ಲು ಅಂದರೆ ನಾವು ಕೃಷಿ ಮಾಡಿದಂತಹ ಕೆಲವು ಬೆಳೆಗಳನ್ನು ಕೊಯ್ಲು ಮಾಡುವಂತಹ ಸಂದರ್ಭದಲ್ಲಿ ಈ ಹಬ್ಬವೂ ಕೂಡ ಬರ್ತದೆ ನಾವು ಕೇರಳದಲ್ಲಿ ಬೆಳೆಯುವಂತಹ ಅನೇಕ ಕೃಷಿಗಳಲ್ಲಿ ಕೆಲವು ಕೃಷಿ ಬೆಳೆಗಳು ಕೊಯ್ಲಿಗೆ ಬರುವ ಸಮಯ ಈ ಓಣಂ ಹಬ್ಬದ ಸಮಯದಲ್ಲೇ ಬರುತ್ತದೆ ಆದ ಕಾರಣ ಓಣಮನ್ನು ಕೊಯ್ಲಿನ ಹಬ್ಬ ಎಂದು ಕೂಡ ಕರೀತಾರೆ ಹಾಗಾದರೆ ಓಣಂ ಕೇರಳದ ಪ್ರಾಂತೀಯ ಹಬ್ಬ ಓಣಂ ಒಗ್ಗಟ್ಟಿನ ಹಬ್ಬ ಹಾಗೆ ಓಣಂ ಕೊಯ್ಲಿನ ಹಬ್ಬ ಇನ್ನು ಓಣಂ ಹಬ್ಬದ ಹಿನ್ನೆಲೆ ಏನು ನಾವು ನೋಡಬೇಕು ಈಗಾಗಲೇ ನಾವು ಕನ್ನಡ ಪಾಠದಲ್ಲಿ ಕಲ್ತಿರಬಹುದು ಹಿನ್ನೆಲೆ ಅಂದರೆ ಓಣಂ ಹಬ್ಬ ಯಾವ ಕಾರಣದಿಂದಾಗಿ ಆರಂಭವಾಯಿತು ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕು ಈಗಾಗಲೇ ಓದಿದಂತಹ ಭಾಗದಲ್ಲಿ ನೀವು ತಿಳಿದಿರಬಹುದು ಹಿಂದೆ ಹೆಸರು ಗಳಿಸಿದಂತಹ ಒಬ್ಬ ರಾಜ ನೀತಿವಂತನಾದ ಒಬ್ಬ ರಾಜ ಈ ಕೇರಳವನ್ನು ಆಳುತ್ತಿದ್ದ ಅವನ ಹೆಸರು ಬಲಿಚಕ್ರವರ್ತಿ ಅಥವಾ ಮಹಾಬಲಿ ಎಂದು ನಾವು ಕರೀತೇವೆ ಈ ಮಹಾಬಲಿಯು ಓಣಂ ಹಬ್ಬದ ಸಂದರ್ಭದಲ್ಲಿ ಅಥವಾ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಕಾಣಲು ಬರುತ್ತಾನೆ ಎಂಬ ನಂಬಿಕೆ ಕೇರಳೀಯರಲ್ಲಿದೆ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಕಾಣಲಿಕ್ಕೆ ಪ್ರಜೆಗಳ ಕಷ್ಟ ಸುಖಗಳನ್ನು ನೋಡಲಿಕ್ಕೆ ಮಹಾಬಲಿಯು ಕೇರಳಕ್ಕೆ ಬರುತ್ತಾನೆ ಎಂಬ ನಂಬಿಕೆ ಇದೆ ಆ ನಂಬಿಕೆಯ ಹಿನ್ನೆಲೆಯಲ್ಲಿ ರಾಜನು ಬರುವಂತಹ ಸಂದರ್ಭದಲ್ಲಿ ನಾವು ಈ ಓಣಂ ಹಬ್ಬವನ್ನು ಆಚರಿಸ್ತೇವೆ ಹಾಗಾದರೆ ಓಣಂ ಕೇರಳದ ಪ್ರಾಂತೀಯ ಹಬ್ಬವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಜೊತೆಗೆ ನಾವು ಇಂದು ಇನ್ನಷ್ಟು ವಿಚಾರಗಳನ್ನು ಅದರ ಬಗ್ಗೆ ತಿಳಿದುಕೊಂಡೆವು ನಾವು ನಮ್ಮ ಪರಿಸರ ಅಧ್ಯಯನ ನೋಟು ಪುಸ್ತಕವನ್ನು ತೆಗೆಯೋಣ ಈಗಾಗಲೇ ಹೇಳಿದ ಹಾಗೆ ಓಣಮಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದೆವು ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕು ನೋಡಿ ಪ್ರಶ್ನೆಗಳನ್ನು ನೋಡಿ ಓಣಂ ಹಬ್ಬದ ಕುರಿತು ವಿವರಣೆಯನ್ನು ಬರೆಯಿರಿ ಮತ್ತೊಂದು ಪ್ರಶ್ನೆ ನಿಮ್ಮ ವಿದ್ಯಾಲಯದಲ್ಲಿ ನೀವು ಹೇಗೆ ಓಣಂ ಆಚರಿಸುತ್ತೀರಿ ಅಥವಾ ಈ ಹಿಂದೆ ಆಚರಿಸಿದ್ದೀರಿ ಈ ಎರಡು ಪ್ರಶ್ನೆಗಳಿಗೆ ನೀವು ಈವರೆಗೆ ತಿಳಿದಂತಹ ವಿಚಾರಗಳನ್ನು ಆಧಾರವಾಗಿಟ್ಟುಕೊಂಡು ಉತ್ತರಗಳನ್ನು ಬರೀರಿ ಇನ್ನು ನಾವೊಂದು ಒಂದು ನೋಡೋಣ ಪೀಡಿಯೋ ನೋಡಿದ್ರಲ್ಲ ಇದು ಯಾವ ಆಟ ನಿಮಗೆಲ್ಲ ಪರಿಚಿತವಾದಂಥ ಆಟ ಹೌದು ಲಗೋರಿ ಆಟ ಅಲ್ವಾ ಲಗೋರಿ ಆಟ ಈ ಆಟವನ್ನು ನೀವು ಕೆಲವರು ಆಡಿರಬಹುದು ಈ ಆಟದಲ್ಲಿ ಬೇರೆ ಏನೆಲ್ಲ ಗಮನಿಸಲಿಕ್ಕೆ ಸಾಧ್ಯ ಆಯಿತು ಏನೆಲ್ಲ ಕಂಡಿದ್ದೀರಿ ಅಥವಾ ಈ ಆಟವನ್ನು ಆಡುವಾಗ ಗಮನಿಸಬೇಕಾದ ಅಂಶಗಳು ಯಾವುದೆಲ್ಲ ಒಂದೊಂದೇ ವಿಚಾರಗಳನ್ನು ನೋಡೋಣ ಇಲ್ಲಿ ಈ ಆಟ ಆಡಲು ಯಾವೆಲ್ಲ ವಸ್ತುಗಳನ್ನು ಉಪಯೋಗಿಸಿದ್ದಾರೆ ಯಾವುದೆಲ್ಲ ಒಂದು ಚೆಂಡು ಇನ್ನು ಕೆಲವು ಹಂಚಿನ ತುಂಡುಗಳನ್ನು ನಾವು ಉಪಯೋಗಿಸಿದ್ದೇವೆ ಆ ಹಂಚಿನ ತುಂಡುಗಳಲ್ಲಿ ಕೂಡ ಒಂದು ವಿಶೇಷತೆ ಇದೆ ಕೆಳ ಭಾಗದಲ್ಲಿ ದೊಡ್ಡ ತುಂಡು ಆಮೇಲೆ ಸಣ್ಣದು ಅದಕ್ಕಿಂತ ಸಣ್ಣದು ಅದಕ್ಕಿಂತ ಸಣ್ಣದು ಮೇಲ್ಭಾಗದಲ್ಲಿ ಅತ್ಯಂತ ಸಣ್ಣದು ಈ ರೀತಿಯಲ್ಲಿ ಏಳು ಲಗೋರಿಯಾ ಅಥವಾ ಹಂಚಿನ ತುಂಡುಗಳನ್ನು ನಾವು ಜೋಡಿಸಿ ಇಟ್ಟಿದ್ದೇವೆ ಅಲ್ವಾ ಈ ಎರಡು ರೀತಿಯ ವಸ್ತುಗಳು ನಮಗೆ ಈ ಆಟ ಆಡಲಿಕ್ಕೆ ಬೇಕು ಹಾಗಾದರೆ ಆಟ ಆಡಲಿಕ್ಕೆ ಕೆಲವು ವಸ್ತುಗಳು ನಮಗೆ ಬೇಕಾಗ್ತದೆ ಅಂದರೆ ಅವುಗಳನ್ನು ವಸ್ತುಗಳು ಅಂತ ಹೇಳುವುದಿಲ್ಲ ಆಟದ ಉಪಕರಣಗಳು ಅಂತ ನಾವು ಹೇಳ್ತೇವೆ ಆಟಗಳನ್ನು ಆಡಲಿಕ್ಕೆ ಕೆಲವು ವಸ್ತುಗಳು ಬೇಕು ಅಥವಾ ಆಟಗಳನ್ನು ಆಡಲಿಕ್ಕೆ ಆಟದ ಉಪಕರಣಗಳು ಬೇಕಾಗುತ್ತವೆ ಅಲ್ವಾ ಇನ್ಯಾರು ಬೇಕು ಜನರು ಬೇಕು ಆಟಗಾರರು ಬೇಕು ಅಲ್ವಾ ಇಲ್ಲಿಯೂ ಕೂಡ ಜನರಿದ್ದರು ಎಷ್ಟು ಜನರಿದ್ದರು ನೋಡಿದ್ದೀರಾ ಇರಬಹುದು ನೀವು ಹೇಳಿದ ಸಂಖ್ಯೆಯಲ್ಲಿ ಇರಬಹುದು ಅಥವಾ ಜಾಸ್ತಿಯೂ ಇರಬಹುದು ಅಥವಾ ಕಡಿಮೆಯೂ ಇರಬಹುದು ಇನ್ನು ಎಷ್ಟು ಗುಂಪುಗಳಿತ್ತು ಓ ಅದು ಸರಿ ಎಷ್ಟು ಗುಂಪುಗಳು ಎರಡು ಗುಂಪುಗಳಿತ್ತು ಅಲ್ವಾ ಒಂದು ಆಟ ಆಡಲಿಕ್ಕೆ ಕೆಲವು ವಿಚಾರಗಳನ್ನು ನಾವು ಗಮನಿಸಬೇಕು ಅಂತ ಗೊತ್ತಾಯಿತು ಯಾವೆಲ್ಲ ವಿಚಾರಗಳು ಆ ಆಟ ಆಡಲು ಯಾವೆಲ್ಲ ವಸ್ತುಗಳು ಬೇಕು ಆಟದ ಉಪಕರಣಗಳು ಬೇಕು ಎಂಬುದನ್ನು ನಾವು ಗಮನಿಸಬೇಕು ಅಥವಾ ತಿಳಿದುಕೊಳ್ಬೇಕು ಇನ್ನು ಆ ಆಟ ಆಡುವಾಗ ಎಷ್ಟು ಜನರು ಬೇಕಾಗ್ತಾರೆ ಎಷ್ಟು ಗುಂಪುಗಳು ಬೇಕಾಗ್ತವೆ ಇನ್ನು ಆಟದ ಕ್ರಮ ಹೇಗೆ ಮತ್ತು ಆಟದ ನಿಯಮಗಳಿವೆ ಗೆದ್ದವರು ಅಥವಾ ಸೋತವರು ಎಂದು ಹೇಳಬೇಕಾದರೆ ಅಲ್ಲಿ ಕೆಲವು ನಿಯಮಗಳಿವೆ ಆ ನಿಯಮಗಳು ಯಾವುವು ಎಂದು ತಿಳಿದುಕೊಳ್ಬೇಕಾಗ್ತದೆ ಹಾಗಾದರೆ ಆಟ ಆಟದ ಉಪಕರಣಗಳು ಆಟಕ್ಕೆ ಬೇಕಾಗಿರುವ ಆಟಗಾರರು ಆಟಗಾರರ ಗುಂಪು ಏನು ಆಟದ ಕ್ರಮ ಆಟದ ನಿಯಮ ಹೀಗೆ ನಾವು ಒಂದು ಆಟ ಆಡಬೇಕಾದ್ರೆ ಈ ಐದು ವಿಚಾರಗಳನ್ನು ಕೂಡ ಪ್ರತ್ಯೇಕವಾಗಿ ತಿಳಿದಿರಬೇಕಾಗ್ತದೆ ಹಾಗಾದರೆ ಲಗೋರಿ ಆಟದ ನಿಯಮಗಳೇನು ಯಾವ ರೀತಿಯಲ್ಲಿ ಆಟ ಆಡುವಂಥದ್ದು ಅದರ ಕ್ರಮ ಹೇಗೆ ನಿಮಗೆಲ್ಲ ಈಗಾಗಲೇ ತಿಳಿಯಿತು ಈಗ ನಿಮಗೆ ಬೇರೆ ಯಾವೆಲ್ಲ ಆಟಗಳನ್ನು ತಿಳಿದಿದೆ ನಾವು ನಮ್ಮ ನಾಡಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಆಡುವಂತಹ ಬೇರೆ ಯಾವೆಲ್ಲ ಆಟಗಳು ನಿಮಗೆ ತಿಳಿದಿದ್ದಿವೆ ಒಂದು ಪಟ್ಟಿ ಮಾಡಬಹುದಾ ನಾವು ಆಡುವ ಆಟಗಳು ಅಥವಾ ನಮಗೆ ತಿಳಿದಿರುವ ಆಟಗಳ ಹೆಸರುಗಳನ್ನು ಒಂದು ಪಟ್ಟಿ ಮಾಡಿ ಸರಿಯಾ ಇನ್ನು ಈ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಮಾಡಬೇಕು ಏನೆಲ್ಲ ವಿಚಾರಗಳನ್ನು ಇದರಲ್ಲಿ ಸೇರಿಸಬೇಕು ನೋಡಿ ಇಲ್ಲಿ ಆಟದ ಹೆಸರು ಆಟಕ್ಕೆ ಉಪಯೋಗಿಸುವ ಆಟದ ಉಪಕರಣಗಳು ಎಂಬುದಾಗಿ ಒಂದು ಪಟ್ಟಿಯನ್ನು ಮಾಡಬೇಕು ಒಂದನೆಯದು ಲಗೋರಿ ಅದಕ್ಕೆ ಬೇಕಾದಂತಹ ಆಟದ ಉಪಕರಣಗಳು ಯಾವುದೆಲ್ಲ ಚೆಂಡು ಮತ್ತು ಹಂಚಿನ ತುಂಡುಗಳು ಅಲ್ವಾ ಏನು ಕಲ್ಲಿನ ಆಟ ಆಡಬೇಕಾದ್ರೆ ಕಲ್ಲಾಟ ಆಡ್ತೇವೆ ನಾವು ಕಲ್ಲಾಟ ಆಡಬೇಕಾದ್ರೆ ಎಷ್ಟು ಜನ ಬೇಕಾಗ್ತದೆ ಇಬ್ಬರಿದ್ರೂ ಸಾಕಾಗ್ತದೆ ಅಲ್ವಾ ಹಾಂ ಕಲ್ಲಾಟ ಅದಕ್ಕೆ ಬೇಕಾದಂತಹ ಆಟದ ಉಪಕರಣ ಏನು ಕಲ್ಲುಗಳು ಅಲ್ವಾ ಐದು ಕಲ್ಲುಗಳು ಬೇಕಾಗ್ತದೆ ಹಾಗಿದ್ದರೆ ಇನ್ನು ನಿಮಗೆ ತಿಳಿದಿರುವಂತಹ ಬೇರೆ ಬೇರೆ ಆಟಗಳು ಯಾವುದು ಆ ಆಟಗಳ ಉಪಕರಣಗಳು ಯಾವುವು ಎಂಬುದನ್ನು ಪಟ್ಟಿಯಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ ನಿಮಗೆ ಬೇರೆ ಬೇರೆ ಆಟಗಳು ತಿಳಿದಿವೆ ಅಂತ ಹೇಳಿ ಗೊತ್ತಾಯಿತು ನಿಮಗೆ ಇದರಲ್ಲಿ ಅತ್ಯಂತ ಇಷ್ಟವಾದ ಆಟ ಯಾವುದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಆಟಗಳು ಇಷ್ಟ ಅಲ್ವಾ ನಾವು ಈಗಾಗಲೇ ಪಾಠ ಪುಸ್ತಕದಲ್ಲಿ ಲಗೋರಿಯ ವಿವರಣೆಯನ್ನು ಓದಿದ್ದೇವಲ್ವಾ ಅದರ ನಿಯಮಗಳು ಅದರ ಆಡುವ ಕ್ರಮ ಇತ್ಯಾದಿಗಳನ್ನು ಓದಿದ್ದೇವಲ್ವಾ ಅದೇ ರೀತಿಯಲ್ಲಿ ನಿಮಗೆ ಇಷ್ಟವಿರುವ ಒಂದು ಆಟದ ವಿವರಣೆಯನ್ನು ಟಿಪ್ಪಣಿಯಾಗಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು ಅದೇ ರೀತಿಯಲ್ಲಿ ನಾವು ಆಡುವಂತಹ ಬೇರೆ ಬೇರೆ ಆಟಗಳ ಚಿತ್ರಗಳನ್ನು ವಾರ್ತಾಪತ್ರಿಕೆಗಳಿಂದಲೋ ಇನ್ನಿತರ ಬೇರೆ ಪುಸ್ತಕಗಳಿಂದಲೋ ಸಂಗ್ರಹಿಸಿ ಅವುಗಳನ್ನು ಅಂಟಿಸಿ ಒಂದು ಆಟಗಳ ಚಿತ್ರಗಳಿರುವ ಒಂದು ಪುಸ್ತಕವನ್ನು ತಯಾರಿಸಬೇಕು ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಕೇರಳದ ಪ್ರಾಂತೀಯ ಹಬ್ಬವಾದ ಓಣಂನ ಬಗ್ಗೆ ಆಳವಾದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡೆವು ಅದರ ವಿಶೇಷತೆಗಳನ್ನು ತಿಳಿದುಕೊಂಡೆವು ಜೊತೆಗೆ ನಾವು ನಮ್ಮ ಊರಿನಲ್ಲಿ ನಮ್ಮ ಗ್ರಾಮಗಳಲ್ಲಿ ಆಡುವಂತಹ ಗ್ರಾಮೀಣ ಆಟಗಳು ತಿಳಿದುಕೊಂಡೆವು ಅವುಗಳನ್ನು ಆಡುವ ಕ್ರಮ ಹೇಗೆ ಎಂಬುದನ್ನು ಕೂಡ ತಿಳಿದುಕೊಂಡೆವು ಜೊತೆಗೆ ಅವುಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಬೇಕಾದ ಆಟದ ಉಪಕರಣಗಳು ಯಾವುದು ಎಂದು ತಿಳಿದುಕೊಂಡೆವು ಎಲ್ಲ ವಿಚಾರಗಳಿಗೆ ಸಂಬಂಧಿಸಿ ಈಗಾಗಲೇ ಕೊಟ್ಟಿರುವಂತಹ ಓಣಮಿಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ ನಿಮ್ಮ ಶಾಲೆಯಲ್ಲಿ ಓಣಂ ಆಚರಣೆ ಹೇಗೆ ಎಂಬುದರ ವಿವರಣೆ ಗ್ರಾಮೀಣ ಆಟಗಳ ಪಟ್ಟಿ ನಿಮಗೆ ಇಷ್ಟವಿರುವ ಒಂದು ಆಟದ ವಿವರಣೆ ಬೇರೆ ಬೇರೆ ಆಟಗಳು ಮತ್ತು ಅವುಗಳಿಗೆ ಉಪಯೋಗಿಸುವ ಆಟದ ಉಪಕರಣಗಳು ಇಷ್ಟನ್ನು ಮಾಡಿ ನಿಮ್ಮ ತರಗತಿ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು ಮುಂದಿನ ತರಗತಿಯಲ್ಲಿ ಇದೇ ಪಾಠವನ್ನು ಮುಂದುವರಿಸ್ತಾ ಇನ್ನಷ್ಟು ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ತೆ